ಬನ್ನಿ ಒಂದ್ ನಿಮಿಷ ಹೇಳ್ತೀರಲ್ಲ ಯಾಕ್ರಿ ಸರ್ ವಿಶ್ವನಾಥ್ ರೆಡ್ಡಿ ಅವರು ಹೇಳ್ತಾರೆ ಅವರು ಹೆಂಗೆ ಮಾಡುತ್ತೆ ನಾನೆಲ್ಲ ಅದೆಲ್ಲ ಮಾಡ್ತೀನಿ ಅರ್ಧ ಕಿಲೋಮೀಟರ್ ನೋಡಕ್ಕೆ ಕಾಣುತ್ತೆ ಅಲ್ಲಿಗೆ ರೋಪ್ ವೇ ಮಾಡಿದ್ರೆ ಇಲ್ಲಿ ರೋಪ್ ವೇ ಮಾಡಿದ್ರೆ ಇಲ್ಲಿಂದ ನೋಡಿಕೊಂಡು ಹಿಂದೆ ಬಂದು ಸರ್ ಹಿಂದೆ ಹೊಟ್ಟೆ ನೀವು ಮಾತ್ರ ನಾವು ಹಣ ವಿಷಯ ಮಾತಾಡ್ತೀವಿ ಚಾರ್ಜಸ್ ತಗೋಜೆನ್ಸಿ ನೀವು ಕೆಲಸನ ಮಾಡೋದನ್ನ ನೀಟಾಗಿ ಮಾಡಕ್ಕೆ ಏನ್ ಕಷ್ಟ ನಮ್ಗೆ ಅದಕ್ಕೆ ಅದು ನಮ್ಗೆ ಇನ್ನೂ ಅರ್ಥ ಇಲ್ಲ ನಾವು ಆಮೇಲೆ ಎಂಟೆ ಇನ್ಕ್ಲೂಡಿಂಗ್ ಎಮ್ ಎಲ್ ಎಸ್ ಕೆ ಆರ್ ಡಿ ಎಲ್ ಅಂತಂದ್ರೆ ಎಲ್ಲರೂ ಬೇಜಾರಲ್ಲಿ ಮೊನ್ನೆ ಚರ್ಚೆ ಮೊನ್ನೆ ಅಧಿವೇಶನದ ಚರ್ಚೆ ಕೆಳಗಡೆ ಯಾರು ಹೆಲ್ಪರ್ ಕೈ ಕರ್ಕೊಂಡ್ ಮೇನ್ ಮೇಷನ್ ಮೇಷಕ್ಕೆ ಕರ್ಕೊಂಡು ಕೆಲಸ ಅಮ್ಮಮ್ಮ ಒಂದು 5% ಇಷ್ಟಾರೆಲ್ಲ ಬೇರೆ ಅದಕ್ಕೆ ಎಂಟೈರ್ ಬಿಲ್ಡಿಂಗ್ ಆಗ್ಬಾರ್ದು ನಮಗೆ ನಾವು ದೇಶಕ್ಕೆ ಹೋಗ್ತಿದ್ವಿ ಅಂತ ಕೇಳಿ ಎ ಸಿ ಬಿ ಸಿ ಅಲ್ಲ ಎ ಡಿ ಸಿ ಬಿ ಸಿ ಇದ್ರಲ್ಲಿ ಯಾರು ಸಿಗ್ತಾರೆ ನಾಳೆ ನಾವು ನಾಡಿದ್ದು ಬಂದಾಗ ಇರಿಗೇಷನ್ ಮಿನಿಸ್ಟರ್ ಇರ್ತಾರೆ ಗವರ್ನರ್ ಇರ್ತಾರೆ ನಾವು ಇರ್ತೀವಿ ಎಲ್ಲ ಇರ್ತೀವಿ ಕೆಲಸ ಚೆನ್ನಾಗಿದೆ ಇದ್ರೆ 100% ಇಲ್ಲೂ ಸಹ ಜನರಿಗೆ ವೀಕ್ಷಣೆ ಆಗೋ ರೀತಿಯಲ್ಲಿ ನಮ್ಮ ಶಾಸಕರು ಇಲ್ಲಿ ಒಂದು ರೋಪ್ ವೇನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಅದು ಅಗಲ ಹೆಚ್ಚಿದೆ, ಅದರಿಂದ ತಕ್ಷಣ ಕನ್ಸಲ್ಟೆನ್ಸ್ನ ಭೇಟಿ ಮಾಡಿ ಅವ್ರಿಗೆ ಸೂಚನೆಯನ್ನು ಕೊಡ್ತಾಯಿದ್ವಿ. ಅದು ಡಿ ಪಿ ಆರ್ಗೆ ಬಂದ ನಂತರ ಅದರ ಬಗ್ಗೆ ನಿರ್ಧಾರವನ್ನು ಮಾಡ್ತೀವಿ. ಸರ್, ಈಗ 10 ಕೋಟಿ ಅಂದ್ರಲ್ಲ ಎರಡು ಕ್ಷೇತ್ರ? ಇಲ್ಲ ಇಲ್ಲ, ಬರಚುಕ್ಕಿಗೆ 10 ಕೋಟಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ 3.5 ಕೋಟಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮತ್ತೆ ಈಗ ಶಾಸಕರು ಏನು ಸೂಚನೆಯನ್ನು ಕೊಡ್ತಾರೆ, ಏನಾಗಬೇಕು ಅಂತ ಹೇಳಿ ಹೇಳ್ತಾರೆ. ಮತ್ತು ಇಲ್ಲಿ ಜನರು ಭಾವನೆಗಳು ಏನಿದ್ದಾವೆ ಅದನ್ನು ಚರ್ಚೆ ಮಾಡಿ ಇಲ್ಲಿಗೂ ಏನು ಮೂಲಭೂತ ಸೌಕರ್ಯಗಳು ಆಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ. ಮತ್ತು ಬಜೆಟ್ನಲ್ಲೂ ಕೂಡ ಹಣ ಕೊಟ್ಟಿದ್ದಾರೆ. ನಮ್ಮ ಪ್ರವಾಸೋದ್ಯಮ ಸಚಿವರು ಸನ್ಮಾನ್ಯ ಮಹೇಶ್ ಅಣ್ಣವರು ಅವರ ಜೊತೆ ನಾವು ಚರ್ಚೆ ಮಾಡಿ ಈಗ ನಾವು ಸಭೆ ನನ್ನ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಒಂದು ಜಲಪಾತ ಇದೆ ಅಂತೇಳಿ ಅದನ್ನು ನೋಡಲಿಕ್ಕೆ ಈಗ 6 ಲಕ್ಷಾಂತರ ಮಂದಿ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ.
ಹಾಗಾಗಿ ಈಗ ಮೂಲಭೂತ ಸೌಕರ್ಯಗಳನ್ನು ತತ್ಕ್ಷಣದಿಂದಲೇ ಕೊಡೋದಕ್ಕೆ ನಾವೆಲ್ಲ ಕೂಡ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಮತ್ತು ಜಲಪಾತ ಸೋನ್ 25-26 ಮಾಡ್ತವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ, ಇವತ್ತು ಸಮಗ್ರ ಅಭಿವೃದ್ಧಿನ ಮಾಡಲಿಕ್ಕೆ ಎಷ್ಟೇ ಹಣ ಖರ್ಚಾದರೂ ಕೂಡ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮಹೇಶ್ ಅಣ್ಣವರು. ಅದನ್ನು ಖಂಡಿತವಾಗಲೂ ಕೂಡ ಒಳ್ಳೆಯ ಪ್ರವಾಸಿಗರು ಇಲ್ಲಿ ಆಕರ್ಷಣೀಯವಾಗೋ ರೀತಿಯಲ್ಲಿ ಈ ಸ್ಥಳವನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.